ಇಸ್ರೇಲ್ ಹಮಾಸ್ ಯುದ್ಧ ಇದೀಗ ನಡೀತಾನೆ ಇದೆ. ಇದರ ಮಧ್ಯೆ ಗಾಜಾಪಟ್ಟಿಗೆ ಇಸ್ರೇಲ್ ಯಾವುದೇ ರೀತಿಯ ಅನ್ನ ನೀರನ್ನ ಕೊಡುವುದಿಲ್ಲ ಎಂಬುದಾಗಿ ಹೇಳಿಕೆ ನೀಡಿತು. ಆದರೆ ಇದೀಗ ಮತ್ತೆ ಇಸ್ರೇಲ್ ಮಾನವೀಯತೆಯನ್ನ ಮೆರೆತಿದೆ. ಗಾಜಾಪಟ್ಟಿಗೆ ಅನೇಕ ರೀತಿಯ ಅನ್ನ ಆಹಾರಗಳನ್ನು ನೀಡಲು ಸಿದ್ಧವಾಗಿದೆ. ಇಸ್ರೇಲ್ ಇದೀಗ ಗಾಜಾಪಟ್ಟಿಗೆ ಅನ್ನ ನೀರು ಹಾಗೆಯೇ ಮೂಲಭೂತ ಸೌಕರ್ಯಗಳನ್ನು ನೀಡಲು ರೆಡಿಯಾಗಿದೆ. ಮೊದಲು ಅನ್ನ ನೀರು ಹಾಗೆಯೇ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡುವುದಿಲ್ಲ ಎಂಬುದಾಗಿ ಇಸ್ರೇಲ್ ಹೇಳಿಕೊಂಡಿತ್ತು. ಆದರೆ ಇದೀಗ ಇಸ್ರೇಲ್ ಸ್ವತಃ ಮೂಲಭೂತ ಸೌಕರ್ಯ ಹಾಗೇನೆ ಪ್ರತಿಯೊಂದು ರೀತಿಯ ವ್ಯವಸ್ಥೆಯನ್ನು ಗಾಜಾಪಟ್ಟಿಗೆ ನೀಡಲು ತಯಾರಿದ್ದೇನೆ ಎಂಬುದಾಗಿ ಹೇಳಿಕೆಯನ್ನು ನೀಡಿದೆ ಎಂದು ಜೋ ಬಿಡನ್ ಅವರು ಅಮೆರಿಕದ ಅಧ್ಯಕ್ಷ ಆದವರು ಹೇಳಿದ್ದಾರೆ. ಆದರೆ ಮುಂದುವರೆದು ಹೇಳಿದಂತಹ ಇಸ್ರೇಲ್ ಯಾವುದೇ ರೀತಿಯಲ್ಲೂ ಗಾಜಾಪಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡ್ತೇವೆ, ಆದರೆ ಇದು ಕೇವಲ ಗಾಜಾಪಟ್ಟಿಯ ಸಾಮಾನ್ಯ ನಾಗರಿಕರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಇದೊಂದು ವೇಳೆ ಹಮಾಸ್ ತಲುಪಿದ್ದೇ ಆದಲ್ಲಿ ನಂತರ ಉಗ್ರವಾದ ಕ್ರಮವನ್ನ ನಾವು ತೆಗೆದುಕೊಳ್ತೇವೆ ಎಂಬುದಾಗಿ ಇಸ್ರೇಲ್ ಹೇಳಿದೆ. ಹಾಗೇನೆ ಜೋ ಬಿಡನ್ ಅವರು ಇದೇ ವೇಳೆ 800 ಕೋಟಿ ರೂಪಾಯಿಯನ್ನ ವೆಸ್ಟ್ ಬ್ಯಾಂಕ್ ಹಾಗೇನೆ ಗಾಜಾಪಟ್ಟಿಗೆ ನೆರವು ನೀಡುವುದಕ್ಕೆ ಸಿದ್ಧರಾಗಿದ್ದೇವೆ ಎಂದು ಹೇಳಿದ್ದಾರೆ. ಇನ್ನು ಇದೇ ಹಣವನ್ನ ಪ್ಯಾಲೆಸ್ತೀನ್ನ ನಿರಾಶ್ರಿತರಿಗೆ ಅವರ ಅಗತ್ಯಕ್ಕೆ ಅನುಸಾರವಾಗಿ ಬಳಸಲಾಗುತ್ತೆ ಎಂಬುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಜೋ ಬಿಡನ್ ಅವರ ಈ ಹೇಳಿಕೆಯ ನಂತರ, ಈ ಘೋಷಣೆಯ ನಂತರ ಇಸ್ರೇಲ್ ಇದೀಗ ಅನ್ನ ಆಹಾರವನ್ನ ನೀಡಲು, ಗಾಜಾಪಟ್ಟಿಗೆ ಅನ್ನ ಆಹಾರ ಮೂಲಭೂತ ಸೌಕರ್ಯಗಳನ್ನ ನೀಡಲು ಸಿದ್ಧರಿದ್ದೇವೆ ಎಂಬಂತಹ ಹೇಳಿಕೆಯನ್ನ ಕೊಟ್ಟಿದೆ. ಇನ್ನು ಇದೇ ವೇಳೆ ಒತ್ತೆಯಾಳಾಗಿರುವಂತಹ ರೆಡ್ ಕ್ರಾಸ್ ನಲ್ಲಿರುವಂತಹ ಅನೇಕ ಒತ್ತೆಯಾಳುಗಳನ್ನ ಭೇಟಿ ಮಾಡುವುದಕ್ಕೆ ಅನುಮತಿಯನ್ನ ಕೋರಿ ಕೂಡ ಇಸ್ರೇಲ್ ಹೇಳಿಕೊಂಡಿದೆ. ಇನ್ನು ಗಾಜಾಪಟ್ಟಿಯಲ್ಲಿ ಒತ್ತೆಯಾಳಾಗಿರುವಂತಹ ಇಸ್ರೇಲ್ನ ಅನೇಕ ಪ್ರಜೆಗಳನ್ನ ಹಿಂದಿರುಗಿಸುವವರೆಗೂ ಇದನ್ನ ಸಮರ್ಪಕವಾಗಿ ಪೂರೈಕೆ ಮಾಡಲು ಆಗುವುದಿಲ್ಲ ಎಂಬುದಾಗಿ ಕೂಡ ಇಸ್ರೇಲ್ ಹೇಳಿದೆ. ಒಟ್ಟಾರೆಯಾಗಿ ಇಸ್ರೇಲ್ ಎಂಬುದು ಕಡೆ ಕ್ಷಣದಲ್ಲಾದರೂ ಮಾನವೀಯತೆಯನ್ನ ಮೆರೆತಿದೆ ಎಂಬುದಾಗಿ ಅನೇಕರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇನ್ನು ಇದೇ ಇಸ್ರೇಲ್ ಮತ್ತು ಹಮಾಸ್ ವಾರ್ ಯಾವ ಮಟ್ಟಕ್ಕೆ ತಲುಪತ್ತೆ ಎಂಬುದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.